ನಮಸ್ಕಾರ ಮಕ್ಕಳೇ ಅಪ್ಪ ಪಬ್ಲಿಕ್ ಶಾಲೆಯ ಆನ್ಲೈನ್ ತರಗತಿಗಳಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರುತ್ತಿರುವಂತಹ ನಮ್ಮ ಭಾಷಾ ಶಿಕ್ಷಕಿ ರೇಣುಕ ಕಳಸ್ಕರ್. ಕಳೆದ ತರಗತಿಯಲ್ಲಿ ನಾವು ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪದ್ಯ ಪಾಠ ಎರಡು ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪಾಠವನ್ನ ನಾವು ಅದರ ಸ್ವಲ್ಪ ಭಾಗವನ್ನ ಅಧ್ಯಯನ ಮಾಡಿದ್ವಿ. ಇವಾಗ ಅದರ ಮುಂದಿನ ಭಾಗವನ್ನ ನೋಡೋಣ. ಈ ಪದ್ಯ ಪಾಠ ಎರಡು ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪಾಠವನ್ನ ಯಾರು ಬರೆದಿದ್ದಾರೆ ಅಂತಂದ್ರೆ ಲೇಖಕರು ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರು. ಮಕ್ಕಳೇ, ಈ ಪದ್ಯವನ್ನ ನಾನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಚಿಕ್ಕ ಚಿಕ್ಕದಾದಂತಹ ಕಥೆಯನ್ನ ನಿಮ್ಗೆ ಹೇಳಿ ಮುಂದೆ ಈ ಪಾಠವನ್ನ ಮುಂದುವರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕಥೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಇಷ್ಟ ಅಲ್ಲ, ಕೇಳಿ ಮಕ್ಕಳೇ. ಒಂದಾನೊಂದು ಪ್ರದೇಶದಲ್ಲಿ ಒಂದು ಊರಿನಲ್ಲಿ ಏನಾಗಿತ್ತು ಅಂತಂದ್ರೆ, ತಾಯಿ ಮಗ ಇದ್ರು. ಮಗ ಚಿಕ್ಕವನು, ಪಾಪ ಸಣ್ಣವನಿದ್ರು. ತಾಯಿ ಮಗ ಇಬ್ರು ಇದ್ರು. ತಾಯಿ ಕೂಲಿ ನಾಲಿ ಮಾಡಿ ಮಗನನ್ನ ಸಾಕ್ತಾ ಇದ್ರು. ಮಗನನ್ನ ಸಾಕಿ ದೊಡ್ಡವನನ್ನಾಗಿ ಮಾಡಿ ಅವನಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಎನ್ನುವುದು ಆ ತಾಯಿಯ ಉದ್ದೇಶ ಆಗಿತ್ತು. ಆದ್ದರಿಂದ ಒಂದು ದಿವಸ ಆ ಮಗನನ್ನ ಶಾಲೆಗೆ ಕರ್ಕೊಂಡೋಗಿ ಶಾಲೆಯಲ್ಲಿ ಪ್ರವೇಶವನ್ನ ಕೊಡಿಸಿದ್ರು ಆ ಮಗನಿಗೆ. ಪ್ರವೇಶ ಪಡೆದಂತಹ ಮಗ ಚುರುಕಾಗಿದ್ದ ಹುಡುಗ, ಬಹಳ ಚೂಟಿ, ಬಹಳ ಬೇಗನೆ ಚೆನ್ನಾಗಿ ಅಭ್ಯಾಸಗಳನ್ನ ಕಲ್ತು ಬಿಟ್ಟ. ಇನ್ನು ಆ ಹುಡುಗನಿಗೆ ಒಳ್ಳೆ ಎಲ್ಲ ಅಭ್ಯಾಸ ಎಲ್ಲ ಬರ್ತಾ ಇತ್ತು. ಒಂದ್ ದಿವಸ ಏನಾಯ್ತು ಅಂದ್ರೆ, ಪಾಲಕರ ಸಭೆಯನ್ನ ಕರೆಯಲಾಗಿತ್ತು. ಆ ಶಾಲೆಯಲ್ಲಿ, ಆ ಹುಡುಗ ಓದ್ತಿರುವಂತಹ ಶಾಲೆಯಲ್ಲಿ ಪಾಲಕರ ಸಭೆಯನ್ನ ಏರ್ಪಡಿಸಲಾಗಿತ್ತು. ತಾಯಿಗೆ ಈ ವಿಷಯ ತಿಳಿದು ನನ್ನ ಮಗನು ಕೂಡ ಯಾವ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದ್ದಾನೆ, ಏನ್ ಓದ್ತಾ ಇದ್ದಾನೆ ಅಂತ ತಿಳ್ಕೋಬೇಕು ಅಂತ ಕುತೂಹಲ ಆಗಿ ಆ ತಾಯಿ ಆ ಶಾಲೆಗೆ ಹೋದ್ರು. ಬಡವಿ ಪಾಪ, ಹರಕಲು ಬಟ್ಟೆಯನ್ನು ಹಾಕೊಂಡಿದ್ಳು. ಕಣ್ಣು ಬೇರೆ ಆಕೆಗೆ ಒಂದೇ ಕಣ್ಣು ಕಾಣ್ತಾ ಇತ್ತು, ಎರಡೂ ಕಣ್ಣುಗಳು ಆಕೆಗೆ ಇರಲಿಲ್ಲ, ಕೇವಲ ಒಂದೇ ಕಣ್ಣಿತ್ತು. ಆಕೆಯ ವೇಷವನ್ನ ನೋಡಿದಂತಹ ಈ ಹುಡುಗ ಇತ್ತಂದ್ರೆ ಆಕೆಯ ಮಗ, ಆಕೆಯ ಮಗನ ಗೆಳೆಯರು ಏನ್ ಮಾಡ್ತಾರೆ, ಆ ಹುಡುಗನಿಗೆ ಗೇಲಿ ಮಾಡಿದ್ರು, ಹಂಗಸಿದ್ರು. ಎಷ್ಟು ಬಡವರು ಇದ್ದೀರಿ ನೀವು, ನಿಮ್ಮ ಅಮ್ಮನಿಗೆ ಕಣ್ಣು ಬೇರೆ ಕಾಣಿಸೋದಿಲ್ಲ ಅಂತ ಹೇಳಿ ಗೇಲಿ ಮಾಡಿದ್ರು. ಆದ್ರೂ ಆ ಹುಡುಗ ಏನ್ ಮಾಡ್ದ, ಅಲ್ಲಿ ಅಷ್ಟು ತಡ್ಕೊಂಡು ನಂತರ ಮನೆಗೆ ಬಂದ. ಮನೆಗೆ ಬಂದ ನಂತರ ತಾಯಿಗೆ ಹೇಳ್ದ, ಇನ್ನೊಂದ್ಸಲ ನೀನು ಎಂದೆಂದಿಗೂ ನನ್ನ ಸ್ಕೂಲಿಗೆ ಬರಬಾರ್ದು, ನೀನು ನನ್ನ ಜೊತೆ ಓಡಾಡ್ಬಾರ್ದು, ಯಾಕಂದ್ರೆ ನೀನು ನೋಡೋದಕ್ಕೆ ಚೆನ್ನಾಗಿಲ್ಲ, ನೀನು ಹುರುಡಿ ಇದೀಯ, ನೀನು ನನ್ನ ಹಿಂದೆ ಬಂದ್ರೆ ನನ್ಗೆಲ್ಲರೂ ಗೇಲಿ ಮಾಡ್ತಾರೆ ಅಂತ ಹೇಳಿ ಇನ್ನೊಂದ್ಸಲ ನೀನು ನನ್ನ ಸ್ಕೂಲಿಗೆ ಬರಬೇಡ ಅಂತ ಹೇಳಿ ತಾಕೀತು ಮಾಡಿಸ್ಕೊಂಡ. ಆಯ್ತು ಮಗನೇ, ನೀನು ಒಳ್ಳೆ ರೀತಿ ಅಭ್ಯಾಸ ಮಾಡು, ನನಗಷ್ಟೇ ಸಂತೋಷ, ನಾನು ಎಂದಿಗೂ ನಿನ್ನ ಸ್ಕೂಲಿಗೆ ಬರೋದಿಲ್ಲ ಅಂತ ಹೇಳಿ ಆ ತಾಯಿ ಎಂದೆಂದಿಗೂ ಆ ಮಗನ ಸ್ಕೂಲಿಗೆ ಹೋಗ್ಲಿಲ್ಲ. ಕೆಲವು ದಿನಗಳ ಕಳೆದು, ಒಳ್ಳೆ ವಿದ್ಯಾಭ್ಯಾಸವನ್ನ ಕಲಿತ, ಒಳ್ಳೆಯ ಒಂದು ಇಂಜಿನಿಯರ್ ಆದ ನಂತರ ಹುಡುಗ ತನ್ನ ತಾಯಿಯನ್ನ ಚೆನ್ನಾಗಿ ನೋಡಿಕೊಂಡು ಸುಖವಾಗಿ ಇಟ್ಕೊಳ್ಳೋದ್ರ ಬದಲಾಗಿ ಏನ್ ಮಾಡ್ದ ಅಂತಂದ್ರೆ, ತಾಯಿ ಹೇಳಾರ್ದೆ ಒಂದು ಒಳ್ಳೆ ಹುಡುಗಿಯನ್ನ ಮದುವೆ ಮಾಡಿಕೊಂಡು ವಿದೇಶಕ್ಕೆ ಹೋಗ್ಬಿಟ್ಟ. ವಿದೇಶಕ್ಕೆ ಹೋದ್ರೆ ಈ ತಾಯಿ ಇತ್ತಾಳಲ್ಲ, ಮಗಳಿಗೋಸ್ಕರವಾಗಿ ಹಂಬಲಿಸಿದ್ಳು, ಪತ್ರಗಳನ್ನೆಲ್ಲ ಬರೆದ್ಳು ಮಗನಿಗೆ. ಆದ್ರೆ ಅಷ್ಟು ಉತ್ತರಗಳು ಬರಲಿಲ್ಲ, ಒಂದೆರಡು ಸಲ ಮಾತ್ರ ಬಂದವು, ನಂತರ ಆ ಎಲ್ಲ ಉತ್ತರಗಳು ಸಹಿತ ಬರುವುದು ಬಂದಾಗ್ಬಿಟ್ಟವು. ಕೆಲವು ದಿನಗಳ ನಂತರ ಆ ಹುಡುಗ ಅಲ್ಲಿಯೇ ಉಳ್ಕೊಂಡು ಒಂದು ಸಲ ಅವನು ಮತ್ತೆ ವಾಪಸ್ ತನ್ನ ತಾಯಿನಾಡಿಗೆ ಬರಬೇಕಾಗಿ ಬಂದು ತಾಯಿನಾಡಿಗೆ ಬಂದು ತನ್ನ ಮನೆಗೆ ಹೋಗ್ಬೇಕು ಅಂತ ಅನಿಸ್ತು ಆ ಹುಡುಗನಿಗೆ. ಆ ಮನುಷ್ಯ ಬೆಳೆದ ದೊಡ್ಡವನಾಗಿ ಮದ್ವೆ ಬೇರೆ ಮಾಡ್ಕೊಂಡಿದ್ದಾನಲ್ಲ ಅನಿಸ್ತು. ಅಂದಾಗ ಅವನ್ ಏನ್ ಮಾಡ್ದ, ಮನೆಗೆ ಹೋದ. ಮನೆಗೆ ಹೋಗಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ನೋಡಿದ್ರೆ ಮನೆಗೆ ಬೀಗ ಹಾಕಿತ್ತು, ತಾಯಿ ಇರ್ಲಿಲ್ಲ. ಆ ಪಕ್ಕದಲ್ಲಿರುವಂತಹ ಪಕ್ಕದ ಮನೆಯವರಿಗೆ ಕೇಳ್ದ, ನನ್ನ ತಾಯಿ ಎಲ್ಲಿದ್ದಾಳೆ ಅಂತ. ಅಯ್ಯೋ, ನಿನ್ ತಾಯಿ ತೀರ್ಕೊಂಡು ಒಂದು ವರ್ಷ ಆಯ್ತಲ್ಲಪ್ಪ, ಇನ್ನು ಈಗ ಬರ್ತಾ ಇದೀಯಾ ನೀನು ಅಂತ ಹೇಳಿ, ನಿನ್ಗೋಸ್ಕರವಾಗಿ ನಿನ್ ತಾಯಿ ಒಂದ್ ಪತ್ರವನ್ನ ಕೊಟ್ಟಿದ್ದಾಳೆ, ಇದು ತೆಗೆದುಕೋ ಅಂತ ಹೇಳಿ ಆ ಪತ್ರವನ್ನ ಆ ಮಗನ ಕೈಯಲ್ಲಿ ಇಟ್ಟು ಪಕ್ಕದ ಮನೆಯವರು ಅದನ್ನ ತಗೊಂಡು ತೆರೆದು ಓದತೊಡಗಿದ. ಪ್ರೀತಿಯ ಮಗನಿಗೆ ಅಂತ ಹೇಳಿ ಬರೆಯಲಾಗಿತ್ತು ಅದ್ರಲ್ಲಿ. ಏನಿತ್ತು ಅಂತಂದ್ರೆ, ಪ್ರೀತಿಯ ಮಗನಿಗೆ ಅಂತ ಹೇಳಿ ನಾನು ನಿಮ್ ತಾಯಿ ಬರೆಯುವಂತಹ ಉತ್ತರ ಇದು, ಕೊನೆಯ ಉತ್ತರ. ಯಾಕಂತಂದ್ರೆ ಇನ್ನು ಮೇಲೆ ನಾನು ಇರೋದಿಲ್ಲ ಮಗನೇ, ನಿನ್ ಒಂದು ವಿಷಯ ತಿಳಿಸ್ಬೇಕಾಗಿತ್ತು. ಏನು ಅಂತಂದ್ರೆ, ನಿಮ್ ಚಿಕ್ಕವನಿರುವಾಗ ಒಂದು ಆಕ್ಸಿಡೆಂಟ್ ನಲ್ಲಿ, ಒಂದು ಅಪಘಾತದಲ್ಲಿ ನಿನ್ನ ತಂದೆ ತೀರ್ಕೊಂಡ್ರು, ಅಲ್ಲದೆ ನಿನ್ನ ಒಂದು ಕಣ್ಣು ಸಹಿತ ಕಳೆದು ಹೋಯ್ತು. ಅಂದ್ರೆ ನಿಮ್ ಕಣ್ಣು ಕಳೆದು ಕೂಡ ಆಗಿರ್ಲಿಲ್ಲ. ಆದ್ದರಿಂದ ನಾನು
ಗಂಡನನ್ನ ಕಳ್ಕೊಂಡಿದ್ದೇನೆ, ಮಗನಿಗೆ ಒಂದೇ ಕಣ್ಣಿದ್ರೆ ಬಹಳ ಕಠಿಣ ಆಗುತ್ತೆ ಅಂತ ಹೇಳಿ ನಾನೇನ್ ಮಾಡ್ದೆ ಅಂತಂದ್ರೆ, ನನ್ನ ಕಣ್ಣನ್ನ ನಿನಗೆ ದಾನವಾಗಿ ಕೊಟ್ಟೆ, ನಿನ್ನ ಕಣ್ಣ ನಿನಗೆ ನಿನ್ನ ಕಣ್ಣಿನ ಒಂದು ಹೋದಂತಹ ಕಣ್ಣಿನ ಬದಲಾಗಿ ನನ್ನ ಕಣ್ಣನ್ನ ಅಳವಡಿಸಿ ಅಂತ ಹೇಳಿ ಡಾಕ್ಟರ್ ಅಲ್ಲಿ ಪರಿಪರಿಯಾಗಿ ಬೇಡ್ಕೊಂಡೆ. ಆ ಡಾಕ್ಟರ್ ಸಹಿತ ನನ್ನ ಕಣ್ಣ ತೆಗೆದುಕೊಂಡು ಅದನ್ನ ಬೇರೆಯವರಿಗೆ ಕೊಟ್ಟು ನಿನಗೆ ಅನ್ವಯವಾಗುವಂತಹ ಇನ್ನೊಂದು ಕಣ್ಣನ್ನ ನೀನು ಅಳವಡಿಸಿದ್ರು, ಆದ್ದರಿಂದ ನಾನು ಕುರುಡಿ ಆಗ್ಬೇಕಾಗಿ ಬಂತು. ಇನ್ನು ನಿನಗೆ ನಾನಿನ್ನು ವೈದ್ಯಕೀಯ ಮಾಡಿಸಿ ಅದ ಕಣ್ಣನ್ನ ಅಳವಡಿಸಿದ್ರಲ್ಲ, ಅದಕ್ಕಾಗಿ ಬಹಳಷ್ಟು ಖರ್ಚು ಬಂತು, ಆ ಖರ್ಚು ಸಾಲ ಆಯ್ತು, ಆ ಸಾಲವನ್ನ ತೀರಿಸ್ಬೇಕಾಗಿ ಬಂದಿತ್ತು. ಆದ್ದರಿಂದ ನಾನು ನನ್ನ ಕೊನೆಯ ಉಸಿರಿರುವ ತನಕ ಹುಡುಗು ಆ ಹಣವನ್ನ ಆ ಸಾಲವನ್ನ ತೀರಿಸಿದ್ದೇನೆ, ಆ ಸಾಲ ನಿನಗೆ ಬಿಟ್ಕೊಟ್ಟಿಲ್ಲ, ನಾನು ಮಾಡಿದಂತಹ ಸಾಲವನ್ನ ನಾನು ತೀರಿಸಿದ್ದೇನೆ. ಇನ್ನು ನೀನು ಎಲ್ಲೇ ಇರು ಮಗನೇ, ಸುಖವಾಗಿರು, ಸಂತೋಷವಾಗಿರು, ನಿನ್ನ ಸಂತೋಷವೇ ನನ್ನ ಸಂತೋಷ, ಎಲ್ಲ ಯಾವಾಗಲೂ ನನ್ನ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇರುತ್ತದೆ ಅಂತ ಹೇಳಿ ಇಂತಿ ನಿಮ್ಮ ತಾಯಿ ಅಂತ ಬರೆಯಲಾಗಿತ್ತು. ಅದನ್ನು ಓದಿದಂತಹ ಹುಡುಗನ ಕಣ್ಣಲ್ಲಿ ನೀರೂರಿತು, ಬಹಳ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಈ ರೀತಿಯಾಗಿ ನಮ್ಮ ಹಿಂದ್ಗಡೆ ಇಟ್ಕೊಂಡು ನಮ್ಗೆ ಗೊತ್ತಾಗ್ಲಾರ್ದಂತೆ ಕಾಣದ ಕೈಗಳು ನಮ್ಗೋಸ್ಕರವಾಗಿ ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಎಷ್ಟೋ ಕೈಗಳು ದುಡಿತಾ ಇರುತ್ತವೆ, ಆದ್ರೆ ನಾವು ಅವರ ಕೃತಜ್ಞತೆಗಳನ್ನ ಎಂದು ಮರೆತು ಬಿಡ್ತೇವೆ. ಆದ್ರೆ ಈ ರೀತಿಯಾಗಿ ಮರಿಬಾರ್ದು. ನಮ್ಮ ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು, ಗುರು ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲರಲ್ಲಿಯೂ ಯಾವುದೋ ಒಂದು ರೀತಿಯಾದಂತಹ ಭೂತಪೂರ್ವವಾದಂತಹ ಒಂದು ಶಕ್ತಿ ಇರ್ತದ, ಮನಸ್ಸಿರ್ತದ, ಎಲ್ಲರ ಮನಸ್ಸುಗಳನ್ನ ನಾವು ಗೌರವಿಸ್ಬೇಕು. ಅದೇ ರೀತಿಯಾಗಿ ಇನ್ನು ನಮ್ಮ ಮುಂದಿನ ಪಾಠಕ್ಕೆ ಬರೋಣ. ಈ ಒಂದು ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪದ್ಯವನ್ನು ಯಾರು ಬರೆದಿದ್ದಾರೆ? ಎಂ ಅಕ್ಬರ್ ಅಲಿ ಅವರು, ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರು ಬರೆದಿದ್ದಾರೆ. ಅವರು ಯಾವಾಗ ಜನಿಸಿದ್ರು ಅಂತ ಒಂದ್ ಸ್ವಲ್ಪ ಅವ್ರ ಪರಿಚಯವನ್ನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಅವ್ರು ಯಾವಾಗ ಜನಿಸಿದ್ರು ಅಂದ್ರೆ 1925 March 3 ಜನಿಸಿದರು. 1925 March 3 ಅವರು ಜನಿಸಿದ್ರು. ಎಲ್ಲಿ ಜನಿಸಿದ್ರು? ಅವ್ರು ಹುಟ್ಟಿದಂತಹ ಸ್ಥಳ, ಜನ್ಮಸ್ಥಳ ಯಾವುದು ಅಂತಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಗಡ್ಡಿ ಖಾನಾಪುರದಲ್ಲಿ ಅವರು ಜನಿಸಿದ್ರು. ಎಲ್ಲಿ? ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಗಡ್ಡಿ ಖಾನಾಪುರದಲ್ಲಿ ಇವರು ಜನಿಸಿದ್ರು. ಇವರು ಬರೆದಂತಹ ಕೃತಿಗಳು ಏನಾಗಿದ್ವು ಅಂತಂದ್ರೆ ವಿಷ ಸಿಂಧು, ನವಚೇತನ, ಗಂಧಕೇಶರ, ಸುಮನ ಸೌರಭ ಮುಂತಾದ ಕವನ ಸಂಕಲನಗಳನ್ನು ಮತ್ತು ಅವ್ವ ಎಂಬ ಚುಟುಕು ಸಂಗ್ರಹವನ್ನು, ನಿರೀಕ್ಷೆಯಲ್ಲಿ ಕಾದಂಬರಿಯನ್ನು ಸಹಿತ ಇವರು ರಚಿಸಿದ್ದಾರೆ. ಇನ್ನು ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಯಾವ್ಯಾವು? ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿದೆ. ಈ ಒಂದು ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪಾಠವನ್ನ ನಾವು ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರು ಬರೆದಂತಹ ತಮ್ಮ ಸಾಲದಿ ಎಡಬಲದಿ ಎನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪಾಠವನ್ನ ನೋಡೋಣ. ಮೊದಲನೇ ಚರಣದಲ್ಲಿ ಏನಾಗಿತ್ತು ಅಂತ ಒಂದ್ಸಲ ನೆನಪಿಸ್ಕೊಂಡು ಮುಂದಕ್ಕೆ ಹೋಗೋಣ. ಮೊದಲನೇ ಚರಣದಲ್ಲಿ ಏನಾಗಿತ್ತು ಅಂತಂದ್ರೆ, ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿವುದು, ಅಭಿಮಾನ ತನ್ನ ವೆಂಬ ಮಸ್ತಕವದು, ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದಿ ನೀಟಾಗಿ ನಿಂತಿರುವುದು, ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಂಬದು ಅಂತ ಹೇಳಿ ಎಂ ಅಕ್ಬರ್ ಅಲಿ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರು ನಮ್ಮ ಕನ್ನಡ ನಾಡಿನ ಬಗ್ಗೆ ಒಂದು ಕಲ್ಪನೆಯನ್ನ ಕಟ್ಟಿಕೊಂಡಿದ್ದಾರೆ. ಯಾವ ಕಲ್ಪನೆ ಅದು ಅಂತಂದ್ರೆ, ನಮ್ಮ ನಾಡು ಹೇಗಿರ್ಬೇಕು ಅಂತಂದ್ರೆ, ಭಯವಿಲ್ಲದಂತಹ, ನಿರ್ಭೀತಿಯಿಂದ ಕೂಡಿದಂತಹ, ಭೀತಿ ಇಲ್ಲದಂತಹ, ಸರ್ವ ಸ್ವತಂತ್ರವಾದಂತಹ ಮನಸ್ಸು ಎಲ್ಲಿರುತ್ತದೆಯೋ ಅದೇ ನಿಜವಾದ ಅಭಿಮಾನ ಧನವೆಂಬ ಮಸ್ತಕವದು. ಅಭಿಮಾನ ಧನ ಎನ್ನುವಂತಹ ಸಂಪತ್ತಿನಿಂದ ಕೂಡಿದಂತಹ ಕಲೆಯಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲುವಂತಹ ಮನಸ್ಸು ಯಾವುದಕ್ಕೂ ಜಗ್ಗದೆ ಅಥವಾ ಹೆದರದೆ, ಯಾವುದೇ ಪರಿಸ್ಥಿತಿಯಲ್ಲೂ ಕುಗ್ಗದೆ ಅಥವಾ ಮುಖವನ್ನು ಎಂತಹ ಸನ್ನಿವೇಶದಲ್ಲೂ ತಗ್ಗದೆ, ಯಾರಿಗೂ ಬಗ್ಗದೆ, ಮುಖವನ್ನು ಮೇಲೆ ಮಾಡಿಕೊಂಡು ಎದೆ ಯುಬ್ಬಿಸಿಕೊಂಡು ಏನಾಗಿರುತ್ತೆ, ನೇರವಾಗಿ ನಿಂತಿರುತ್ತದೆ. ಏನಾಗಿರುತ್ತದೆ? ನೇರವಾಗಿ ನಿಂತಿರುತ್ತದೆ. ಯಾವ ನಾಡಿನಲ್ಲಿ ಇಂತಹ ಸ್ವಾತಂತ್ರ್ಯ ಇರುತ್ತದೆಯೋ ಆ ಸ್ವಾತಂತ್ರ್ಯವೇ ಸ್ವರ್ಗವಾಗಿರುತ್ತದೆ. ಅಂತಹ ಒಂದು ಸ್ವಾತಂತ್ರ್ಯವೆಂಬ ಸ್ವರ್ಗದಲ್ಲಿ ನಮ್ಮ ನಾಡು ಏಳಲಿ ಬಾಳಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾರು? ಡಾಕ್ಟರ್ ಎಂ ಅಕ್ಬರ್ ಅಲಿಯವರು ದೇವರಲ್ಲಿ
ನಮ್ಮ ಒಂದು ಸ್ವಾತಂತ್ರ್ಯ ಇರುವಂತಹ ಸ್ವಾತಂತ್ರ್ಯವು ಈ ರೀತಿಯಾದಂತಹ ಸ್ವರ್ಗದಲ್ಲಿ ತೇಲಬೇಕು ಬಾಳಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನ ಹೊಂದಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ಚರಣದಲ್ಲಿ ಅರಿವು ತಾನು ಸರ್ವ ಸ್ವತಂತ್ರವಾಗಲಿದ್ದುದು ಸಂಕುಚಿತ ತನ್ನ ಮನೋ ವೃತ್ತಿಯಳಿದು ವಿಶ್ವವೆಂಬುದೆಲ್ಲ ಹೋಳು ಹೋಳಾಗಿದೆಯೇ ಒಂದಾಗಿ ಚೆಂದಾಗಿ ಬಾಳುತ್ತಿದ್ದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ತಂದೆ ಏಳಲೈ ಬಾಳಲೈ ನಾಡೆಂಬುದು ಅಂತ ಹೇಳ್ತಾ ಇದ್ದಾರೆ. ಅರಿವು ಅಂದ್ರೆ ತಿಳುವಳಿಕೆ. ತಿಳುವಳಿಕೆ ಎಲ್ಲಿ ಸರ್ವ ಸ್ವತಂತ್ರವಾಗಿರುವುದು ಅಲ್ಲಿ ಸಂಕುಚಿತ ಮನೋಭಾವನೆ ಅಂದರೆ ಕೇವಲ ನಾನು ನನ್ನದು ಎಂಬ ಸ್ವಾರ್ಥ ಮನೋಭಾವ ನಾಶ ಹೊಂದಿ ವಿಶಾಲ ಮನೋಭಾವ ಬೆಳೆಯುತ್ತದೆ. ಎಲ್ಲರೂ ಒಂದೇ ಎಲ್ಲರೂ ಸಮಾನರು ಎಂಬ ಮನೋಭಾವನೆ ಮೂಡುತ್ತದೆ. ಪ್ರಪಂಚ ಎಂಬುದು ತುಂಡು ತುಂಡಾಗದೆ ಒಂದಾಗಿ ಚೆಂದಾಗಿ ಚದುರಿ ಹೋಗದೆ ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳುತ್ತಾರೆ. ವಿಶ್ವ ಭಾತೃತ್ವ ವಿಶ್ವ ಪ್ರೇಮ ಎಲ್ಲರಲ್ಲೂ ಮನೆ ಮಾಡುತ್ತದೆ. ಎಲ್ಲಿ ಈ ರೀತಿಯಾದಂತಹ ಸ್ವಾತಂತ್ರ್ಯ ಇರುತ್ತದೆಯೋ ಅದೇ ಸ್ವರ್ಗವಾಗಿರುತ್ತದೆ. ಅದೇ ಸ್ವರ್ಗವಾಗಿರುತ್ತದೆ. ಓ ದೇವರೇ ಏಳಲೈ ಬಾಳಲೈ ನಾಡು ನಮ್ಮದು ಎಂದು ಕವಿ ಈ ನುಡಿಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಸ್ವರ್ಗ ಸ್ವತಂತ್ರವಾಗಿದೆ ಮತ್ತು ಎಲ್ಲ ತುಂಡು ತುಂಡಾಗಲಾರದೆ ವಸುದೈವ ಕುಟುಂಬಕ ವಿಶ್ವವೇ ಒಂದು ಕುಟುಂಬ ಎನ್ನುವಂತೆಯೇ ನಮ್ಮ ಜಗತ್ತಿನಲ್ಲಿ ನಮ್ಮ ಎಲ್ಲ ರಾಷ್ಟ್ರಗಳು ಒಂದಾಗಿ ಚೆಂದಾಗಿ ಇರಲಿ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಚರಣದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಚರಣಗಳನ್ನ ನೋಡೋಣ. ಇಲ್ಲಿಯವರೆಗೆ ನಾನು ಹೋದ ತರಗತಿಯಲ್ಲಿ ತಿಳಿಸಿಕೊಟ್ಟಿದ್ದೆ. ಮುಂದಿನ ಚರಣದಿಂದ ಈಗ ಮತ್ತೆ ನೋಡೋಣ ಮೂರನೇ ಚರಣ. ಮೂರನೇ ಚರಣದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ನನ್ನಿತನದಾಳದಿಂದೆಲ್ಲಿ ನುಡಿ ಹೊರಬಹುದು. ನನ್ನಿತನದಾಳದಿಂದೆಲ್ಲಿ ನನ್ನಿತನ ಅಂತಂದ್ರೆ ನಮ್ಮ ಮನಸ್ಸಿನ ಆಳದಿಂದ ಪ್ರೀತಿಯ ನುಡಿಗಳು ಹೊರಬರಲಿ ಅಂತ ಅರ್ಥ. ನನ್ನಿತನದಾಳದಿಂದೆಲ್ಲಿ ನುಡಿ ಹೊರಬಹುದು. ದುಡಿಮೆ ಎಂಬುವುದೆಲ್ಲಿ ಮುಂದುವರಿದು. ದುಡಿಮೆ ಎನ್ನುವುದು ಮುಂದುವರಿಬೇಕು. ದಣಿವನ್ನು ಅರಿಯದೆಯೇ ದಣಿವಿಂಗೆ ಮಡಿಯದೆಯೇ ಪೂರ್ಣತೆಗೆ ತನ್ನ ಕೈ ಚಾಚುತ್ತಿದ್ದುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ತಂದೆ ಏಳಲೈ ಬಾಳಲೈ ನಾಡೆಂಬುದು. ನನ್ನಿತನದ ಆಳದಿಂದೆಲ್ಲಿ ಅಂತಂದ್ರೆ ನಮ್ಮ ಮನಸ್ಸಿನ ಆಳದಿಂದ ಎಲ್ಲಿ ಪ್ರೀತಿಯ ಹೊರ ನುಡಿಗಳು ಹೊರಬೀಳುತ್ತವೆಯೋ ಅಲ್ಲಿ ಏನಾಗಿರುತ್ತದೆ, ದುಡಿಮೆ ಎನ್ನುವುದು ಮುಂದುವರಿಯಬೇಕು. ದುಡಿಮೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಯಾರು, ಬಸವಣ್ಣನವರು. ಅಂದ್ರೆ ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಅಂತ ಇಲ್ಲಿ ಅರ್ಥ. ದುಡಿಮೆ ಎಂಬುವುದು ಇಲ್ಲಿ ಮುಂದುವರೆದು ನಾವೆಲ್ಲರೂ ಒಟ್ಟಾಗಿ ಸಹಬಾಳ್ವೆಯಿಂದ ದುಡಿಯುತ್ತೇವೆ. ದಣಿವನ್ನು ಅರಿಯದೆಯೇ, ದಣಿವು ಅಂತಂದ್ರೆ ಆಯಾಸ. ದಣಿವು ಅಂದ್ರೆ ಆಯಾಸ. ಎಲ್ಲರೂ ಆರಾಮಾಗಿ ಕೂತು ಉಂಡ್ರೆ ಏನಾಗುತ್ತೆ, ಕುಳಿತು ಉಂಡರೆ ಕುಳಿಗೆ ಒಂದು ಸಾಲದು ಅಂತ ಗಾದೆ ಮಾಡ್ತಿದೆ. ಆದ್ದರಿಂದ ಎಲ್ಲರೂ ನಾವು ಏನ್ ಮಾಡ್ತೇವೆ, ದುಡಿಯುತ್ತೇವೆ. ದಣಿವನ್ನು ಮರೆತು ದುಡಿಯುತ್ತೇವೆ. ಹೇಗೆ ದುಡಿಯುತ್ತೇವೆ, ದಣಿವನ್ನು ಮರೆತು ದುಡಿಯುತ್ತೇವೆ. ದಣಿವಿಗೆ ನಾವು ಮಣಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪೂರ್ಣತೆಗೆ ತನ್ನ ಕೈ ಚಾಚುತ್ತಿರುವುದು. ಪೂರ್ಣತೆ ಅಂತಂದ್ರೆ ಕೊನೆಯ ಹಂತ ಅಥವಾ ಟೇಕ್ ಆಫ್ ಸ್ಟೇಜ್ ಅಂತ ಕರಿತೀವಿ ನೋಡ್ರಿ, ಎಕನಾಮಿಕ್ಸ್ ನಲ್ಲಿ ಬರುತ್ತದೆ ಟೇಕ್ ಆಫ್ ಸ್ಟೇಜ್ ಅಂತ ಹೇಳ್ತಾರೆ. ಕೊನೆಯ ಗಡಿ ಅಂತ ಅರ್ಥ ಅಂದ್ರೆ ಆರ್ಥಿಕತೆಯಲ್ಲಿ ಮುಂದುವರಿಯುವಿಕೆ ಅಂತ ಅರ್ಥ. ಪೂರ್ಣತೆಗೆ ತನ್ನ ಕೈ ಚಾಚುತ್ತಿರುವುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ತಂದೆ ಏಳಲೈ ಬಾಳಲೈ ನಾಡೆಂಬುದು. ಇದರ ಅರ್ಥ ಇನ್ನೊಂದ್ಸಲ ನೋಡೋಣ. ನಮ್ಮ ಮನಸ್ಸಿನ ಆಳದಿಂದ ಸತ್ಯದ ನುಡಿಗಳು ಹೊರ ಬರಬೇಕು. ಅಂದರೆ ನಾವು ಮಾತನಾಡುವ ಮಾತುಗಳು ಸತ್ಯದಿಂದ ಕೂಡಿರಬೇಕು. ದುಡಿಮೆಯಲ್ಲಿ ಆಯಾಸವನ್ನು ಕಾಣದೆ ಆಯಾಸಕ್ಕೆ ಮಣಿಯದೆ ಪೂರ್ಣತೆಗೆ ಕೈ ಚಾಚಬೇಕು. ಅಂದರೆ ಎಲ್ಲರೂ ದುಡಿಮೆಯಲ್ಲಿ ಆಯಾಸ ಪಡದೆ ಅಥವಾ ಆಲಸಿಗಳಾಗದೆ ದುಡಿಯುತ್ತಾ ಹೋದರೆ ದೇಶವು ಆರ್ಥಿಕವಾಗಿ ಮುಂದುವರಿಯುತ್ತದೆ. ಆಗ ನಮ್ಮ ನಾಡು ಸಂಪೂರ್ಣ ಸ್ವಾವಲಂಬಿಯಾಗಿ ಉನ್ನತ ಹಂತಕ್ಕೆ ಕೈ ಚಾಚಬೇಕು. ಓ ದೇವರೇ, ಅಂತಹ ನಾಡು ನಮ್ಮದಾಗಬೇಕು. ನೋಡಿಲ್ಲಿ ಪೂರ್ಣತೆಗೆ ತನ್ನ ಕೈ ಚಾಚಬೇಕು. ದಣಿವನ್ನು ಅರಿಯದೆ ದಣಿವಿಂಗೆ ಮಣಿಯದೆ, ದಣಿವನ್ನ ಮರಿಬೇಕು. ಅಲ್ಲದೆ ದಣಿವಿಗೆ ನಾವು ದಾಸರಾಗಬಾರದು. ಅಂದ್ರೆ ದಣಿವು ಬರುತ್ತೆ ಅಂತ ಹೇಳಿ ಕುಗ್ಗಿ ಕೂಡಬಾರದು. ನಾವು ಆಯಾಸವನ್ನು ಮೆಟ್ಟಿಕ್ಕಿ ದುಡಿಯಬೇಕು. ದುಡಿದಾಗ ನಮ್ಮ ದೇಶ ಪೂರ್ಣತೆಗೆ ಕೈ ಚಾಚುತ್ತದೆ, ಟೇಕ್ ಆಫ್ ಸ್ಟೇಜ್ ಆಗುತ್ತದೆ ಅಥವಾ ಕೊನೆಯ ಗಡಿಯನ್ನ ಮುಟ್ಟುತ್ತದೆ, ಆರ್ಥಿಕತೆಯಲ್ಲಿ ಮುಂದುವರಿಯುತ್ತದೆ ಅಂತ ಹೇಳಿ ಅಂತಹ ಸ್ವಾತಂತ್ರ್ಯವೆಂಬ ಸ್ವರ್ಗದಲ್ಲಿ ತಂದೆಯೇ ನಮ್ಮ ನಾಡು ಬಾಳಲಿ ಏಳಲಿ ಎನ್ನುವಂತಹ ಮಾತುಗಳನ್ನ ಲೇಖಕರು ಹೇಳ್ತಾ ಇದ್ದಾರೆ. ನಿಮಗೆ ತಿಳಿತಲ್ಲ. ಇನ್ನು
ನಾಲ್ಕನೇ ನುಡಿಯನ್ನ ನೋಡೋಣ. ನಾಲ್ಕನೇ ಚರಣಕ್ಕೆ ಹೋಗೋಣ. ಸಂಪ್ರದಾಯ ಕನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನದ ಮರುಭೂಮಿ ಹರವಿನಲ್ಲಿ ಸುವಿಚಾರವೆಂಬ ಪರಿಶುದ್ಧ ವಾಹಿನಿಯು ಹರಿಗಡೆಯದೆ ಮುಂದುವರಿಯುವಲ್ಲಿ ಅಲ್ಲಿಯ ಸ್ವಾತಂತ್ರ್ಯ ಸ್ಪರ್ಧದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆ ಮಗು ಅಂತ ಹೇಳ್ತಾ ಇದ್ದಾರೆ. ಸಂಪ್ರದಾಯದ ನಿಷ್ಠ ಅಂತ ಇದೆ, ಅನಿಷ್ಟ ಅಂತಂದ್ರೆ ಕೆಟ್ಟ ಅಂತ ಅರ್ಥ. ಅನಿಷ್ಟ ಅಂದ್ರೆ ಕೆಟ್ಟ. ಏನಿವೆ ಸಂಪ್ರದಾಯದ ಅನಿಷ್ಟ ನಿಯಮಗಳು ಏನಿವೆ ಅಂದ್ರೆ ರೂಢಿ ನಿಯಮಗಳು, ರೂಢಿ ಲೋಕ ರೂಢಿಗಳು ನಿಯಮಗಳು ಅಂತ ಹೇಳ್ತಾರೆ. ಇವೆಲ್ಲ ಏನಿವೆ ಅಂತಂದ್ರೆ ನಿರ್ಜನದ ಮರುಭೂಮಿ. ನಿರ್ಜನ ಅಂತಂದ್ರೆ ಜನರಿಲ್ಲದಂತಹ ಪ್ರದೇಶ, ನಿರ್ಜನದ ಮರುಭೂಮಿ. ನಮ್ಮ ಸಂಪ್ರದಾಯಗಳಲ್ಲಿ ಏನಿದೆ ಬೇರೆ ಬೇರೆ ರೂಢಿ ನಿಯಮಗಳು ಇವೆ. ನಾವು ಆ ಜಾತಿ ಈ ಜಾತಿ ಅಥವಾ ನಾವು ಹೀಗೆ ಸಂಪ್ರದಾಯವನ್ನ ಬೆಳೆಸ್ಕೊಂಡು ಬಂದಿದ್ದೇವೆ, ಲೋಕ ರೂಢಿಗಳಿವೆ ನಿಯಮಗಳಿವೆ ಅಂತ ಹೇಳಿ ಅವುಗಳನ್ನ ನಾವು ಪಾಲಿಸ್ತಾ ಇರ್ತೀವಲ್ಲ, ಅವು ಹೇಗೆ ಇದೆ ಅಂತಂದ್ರೆ ಯಾರು ಇಲ್ಲಲಾರದಂತಹ ಮರುಭೂಮಿ. ಅಂದ್ರೆ ಮರುಭೂಮಿಯಲ್ಲಿ ನಾವು ಹಸಿರು ಸಿರಿಯನ್ನ ಕಾಣೋದಕ್ಕೆ ಸಾಧ್ಯನಾ ಇಲ್ಲ, ಅಲ್ಲಿ ಏನೂ ಇರೋದಿಲ್ಲ, ಕೇವಲ ಮರಳು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆ ಸಂಪ್ರದಾಯ ರೂಢಿ ನಿಯಮಗಳೆಂಬ ಪದ್ಧತಿಗಳು ಏನಾಗಿವೆ ಅಂತಂದ್ರೆ ನಿರ್ಜನದ ಮರುಭೂಮಿಯಾಗಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರಹಿನಲ್ಲಿ ಹರಹು ಅಂತಂದ್ರೆ ವಿಸ್ತರಿಸುವ ಅಥವಾ ಹರಡುವಂತ ಅರ್ಥ. ಹರಹು ಅಂದ್ರೆ ವಿಸ್ತಾರ ಅಥವಾ ವಿಸ್ತರಿಸುವ ಅಥವಾ ಹರಡುವಂತ ಅರ್ಥ. ಹರಡಿದೆ, ಏನ್ ಹರಡಿದೆ ಅಲ್ಲಿ ಅಂತಂದ್ರೆ ಇಂತಹ ಮರುಭೂಮಿಯಲ್ಲಿ, ಮರುಭೂಮಿಯಲ್ಲಿ ಸಂಪ್ರದಾಯವೆಂಬ ಅನಿಷ್ಟ ಲೋಕ ಸಾಮಾಜಿಕ ಒಂದು ಪೀಡೆಗಳು ಅಂತ ಕರೀತಾರೆ. ಭಾರತಕ್ಕೆ ಇರುವಂತಹ ಸಾಮಾಜಿಕ ಅನಿಷ್ಟಗಳು ಅಂತಲೂ ಸಹಿತ ಕರೀತಾರೆ. ಯಾವಿವೆ ಅಂದ್ರೆ ರೂಢಿ ನಿಯಮಗಳು ಇವು ಹೇಗೆ ಕಾಣ್ತಾ ಇವೆ ಅಂತಂದ್ರೆ ನಿರ್ಜನದ ಮರುಭೂಮಿಯಂತೆ ಹರಡಿಕೊಂಡಿವೆ. ಸಾಕಷ್ಟು ಸ್ಥಳ ಇದೆ, ಆದ್ರೆ ಅಲ್ಲಿ ಭೂಮಿ ಬರಡಾಗಿದೆ ಅಂದ್ರೆ ಉಪಯೋಗಕ್ಕೆ ಬರುತ್ತಾ ಇಲ್ಲ. ಆ ರೀತಿಯಾಗಿ ಉಪಯೋಗಕ್ಕೆ ಬರಲಾರದಂತಹ ಒಂದು ಭೂಮಿ, ಬಂಜರು ಭೂಮಿಯಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಒಂದು ಸ್ಥಳದಲ್ಲಿ, ಅಂತಹ ಒಂದು ಮರುಭೂಮಿಯಲ್ಲಿ ಸುವಿಚಾರವೆನ್ನುವಂತಹ ವಾಹಿನಿ, ವಾಹಿನಿ ಅಂತಂದ್ರೆ ನದಿ, ವಾಹಿನಿ ಅಂದ್ರೆ ನದಿ, ಅಂತಹ ನದಿ ಸುವಿಚಾರ ಒಳ್ಳೆಯ ವಿಚಾರಗಳೆಂಬ ನದಿಯು ಹರಿಗಡೆಯದೆಯೇ, ಹರಿಗಡೆಯದೆಯೇ ಅಂತ, ಹರಿಗಡೆಯದೆ ಅಂತಂದ್ರೆ ಹರಿಗಡೆಯದೆ ಅಂದ್ರೆ ಹರಿವಿಕೆ ಇಲ್ಲದೆ ಅಂತ ಅರ್ಥ. ಹರಿಗಡೆಯದೆಯೇ, ಹರಿ ಗಡಿಯದೆ, ಹರಿಗಡಿಯದೆ ಅಂತಂದ್ರೆ ಹರಿಯುವಿಕೆ ನಿಲ್ಲದೆ, ಹರಿಯುವಿಕೆ ನಿಲ್ಲದೆ ಅಂದ್ರೆ ನಿರಂತರವಾಗಿ ಹರಿತಾ ಇರ್ಬೇಕು. ಸ್ವಲ್ಪ ಹರಿದು ನಿಲ್ಲೋದಲ್ಲ, ನಿರಂತರವಾಗಿ ಹರಿತಾ ಹರಿತಾ ಹೋದಾಗ ಏನಾಗುತ್ತೆ, ಇಲ್ಲಿದ್ದಂತಹ ಮರುಭೂಮಿ ಏನಾಗುತ್ತೆ, ಹಸಿರು ಸಿರಿಯನ್ನ ಕಾಣುತ್ತೆ ಅಂತ ಹೇಳ್ತಾರೆ. ಹರಿಗಡೆಯದೆ ಮುಂದುವರಿಯುವಲ್ಲಿ ಅಲ್ಲಿಯ ಸ್ವಾತಂತ್ರ್ಯ ಸ್ವರ್ಗದಲ್ಲಿ, ಅಂತಹ ಸ್ವಾತಂತ್ರ್ಯ ಎಂಬ ಸ್ವರ್ಗದಲ್ಲಿ ನಮ್ಮ ನಾಡು ಏಳಲಿ ಬಾಳಲಿ ಅಂತ ಹೇಳ್ತಾ ಇದ್ದಾರೆ. ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳು ಯಾವ ರೀತಿಯಾಗಿದೆ, ನಿರ್ಜನದ ಮರುಭೂಮಿ ಹರಡಿಕೊಂಡಿದೆ, ಅಲ್ಲಿ ಸುವಿಚಾರ ಎನ್ನುವಂತಹ ಪರಿಶುದ್ಧ ವಾಹಿನಿಯು ನಿರಂತರವಾಗಿ ಹರಿದಾಗ ಏನಾಗುತ್ತದೆ, ಅಲ್ಲಿ ಒಳ್ಳೆಯ ಹಸಿರು ಸಿರಿಯನ್ನ ಕಾಣೋದಕ್ಕೆ ಸಾಧ್ಯ ಅಂತ ಹೇಳಿ ಅಂತಹ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆಯೇ ನಮ್ಮ ನಾಡು ಬಾಳಲಿ ಏಳಲಿ ಎನ್ನುವಂತಹ ಮಾತುಗಳನ್ನು ಕವಿ ಹೇಳ್ತಾ ಇದ್ದಾರೆ. ಈ ಒಂದು ಪದ್ಯದ ಈ ಒಂದು ಚರಣದ ಭಾವಾರ್ಥವನ್ನ ಇನ್ನೊಂದ್ಸಲ ನೋಡೋಣ. ನಮ್ಮ ದೇಶದ ಪ್ರಗತಿಗೆ ಮಾರಕವಾಗಿರುವ ಸಂಪ್ರದಾಯವೆಂಬ ಅನಿಷ್ಟ ರೂಢಿ ನಿಯಮಗಳು ನಿರ್ಜನದ ಮರುಭೂಮಿಯಂತೆ ಬರಡಾಗಿದೆ. ನಿರ್ಜನದ ಮರುಭೂಮಿ ಯಾವ ರೀತಿ ಬರಡಾಗಿರುತ್ತದೋ ಆ ರೀತಿ ಬರಡಾಗಿದೆ. ಅಂದರೆ ಯಾವ ರೀತಿ ಮರುಭೂಮಿಯಲ್ಲಿ ಹಸಿರು ಸಿರಿಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಾಗಿ ಕೆಟ್ಟ ಸಂಪ್ರದಾಯ ರೂಢಿ ನಿಯಮಗಳನ್ನು ನಾವು ಆಚರಿಸುತ್ತಾ ಹೋದ್ರೆ ದೇಶದ ಸರ್ವತೋಮುಖ ಬೆಳವಣಿಗೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಆ ಬರಡಾದ ನಿರ್ಜನದ ಮರುಭೂಮಿಯಲ್ಲಿ ಸುವಿಚಾರವೆಂಬ ಪರಿಶುದ್ಧವಾದಂತಹ ವಾಹಿನಿಯು ಹರಿಯಬೇಕು. ಅಂದರೆ ಒಳ್ಳೆಯ ವಿಚಾರಗಳೆಂಬ ನದಿಯ ಪ್ರವಾಹಕ್ಕೆ ಪರಿಶುದ್ಧ ವಾಹಿನಿ, ಸುವಿಚಾರ ಅಂದ್ರೆ ಒಳ್ಳೆಯ ವಿಚಾರಗಳೆಂಬ ನದಿ ಅಂತ ಅರ್ಥ. ಈ ಒಳ್ಳೆಯ ವಿಚಾರಗಳೆಂಬ ನದಿ ಹರಿದಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಕೆಟ್ಟ ಆಚರಣೆ ರೂಢಿ ನಿಯಮ ಸಂಪ್ರದಾಯಗಳು ಏನಾಗುತ್ತವೆ, ಆ ಒಂದು ನದಿಯ ಪ್ರವಾಹಕ್ಕೆ ಕೊಚ್ಚಿಕೊಂಡು
ಹೋಗುತ್ತವೆ. ಅಂದಾಗ ನಮ್ಮ ದೇಶದ ಸಮಾಜವು ಸದೃಢ ಸಮಾಜವಾಗಿ ದೇಶದ ಸರ್ವತೋಮುಖ ಬೆಳವಣಿಗೆ ಸಾಧ್ಯವಾಗುತ್ತದೆ. ಓ ತಂದೆ, ಅಂತಹ ನಾಡು ನಮ್ಮದಾಗಬೇಕು ಎಂದು ಕವಿ ಕೆಟ್ಟ ಆಚಾರಗಳನ್ನು ಬಿಟ್ಟು ಪ್ರಗತಿಪರ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸೋಣ ಎನ್ನುವಂತಹ ಮಾತುಗಳನ್ನ ಈ ಚರಣದಲ್ಲಿ ಹೇಳಿದ್ದಾರೆ. ಇನ್ನು ಐದನೇ ಚರಣಕ್ಕೆ ಹೋಗೋಣ. ಸರಿ, ಐದನೇ ಚರಣ ನೋಡ್ರಿ. ನಿತ್ಯ ವೈಶಾಲ್ಯವಹ ನಡೆ ನುಡಿಗಳಿಂದಾಗಿ ಮನವರಲಿ ತಾನಲ್ಲಿ ಮುಂದರಿಯುವುದು. ನಿನ್ನೊಲವು ನಿನ್ನ ದಯೆ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಧ್ರುವತಾರೆ ಎಂದರಿಯುವುದು. ಅಲ್ಲಿಯ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಂಬುದು. ನಿತ್ಯ ಅಂತಂದ್ರೆ ಅನುಗುಣ, ನಿತ್ಯ ಅಂದ್ರೆ ಅನುದಿನ. ವೈಶಾಲ್ಯವಹ, ವೈಶಾಲ್ಯ ಅಂತಂದ್ರೆ ವಿಶಾಲ, ವೈಶಾಲ್ಯ ಅಂದ್ರೆ ವಿಶಾಲ, ವಿಶಾಲತೆಯಿಂದ ಕೂಡಿದಂತಹ ನಡೆ ನುಡಿಗಳಿಂದಾಗಿ ಎಲ್ಲರೂ ನಾವು ಒಂದೇ, ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ನಾವೆಲ್ಲ ಸೌಹಾರ್ದಯುತವಾಗಿ ಇರುತ್ತೇವೆ. ಸೌಹಾರ್ದಯುತ ಭಾರತ ನಮ್ಮ ಸಂಕಲ್ಪ. ಎಲ್ಲರೂ ನಾವು ಒಂದಾಗಿ ರೂಢಿ ನಿಯಮಗಳನ್ನೆಲ್ಲ ತೊಡೆದು ಎಲ್ಲರೂ ಒಂದಾಗಿ ಬಾಳುತ್ತೇವೆ ಅಂತ ಹೇಳಿ ವಿಶಾಲವಾದಂತಹ ನುಡಿಗಳಿಂದಾಗಿ ಏನಾಗುತ್ತೆ ಅಂತಂದ್ರೆ ಮನವರಳಿ ತಾನಲ್ಲಿ ಮುಂದರಿಯುವುದು. ಅವಾಗ ಎಲ್ಲರೂ ಮುಂದುವರಿತೀವಿ. ನಿನ್ನೊಲವು ನಿನ್ನ ದಯೆ ನಿನ್ನ ಕೃಪೆಯಿಂದಾಗಿ, ನಿನ್ನ ಒಲವು, ನಿನ್ನೊಲವು ಅಂದ್ರೆ ನಿನ್ನ ಒಲವು, ಒಲವು ಅಂದ್ರೆ ನೀತಿ. ಒಲವು ಅಂದ್ರೆ ಪ್ರೀತಿ. ನಿನ್ನೊಲವು ನಿನ್ನ ದಯೆ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಗೃಹತಾರೆ ಎಂದರಿಯುವುದು. ನಿನ್ನನ್ನೇ ಧ್ರುವತಾರೆ ಅಂತ ತಿಳ್ಕೊತ. ಧ್ರುವತಾರೆ ಅಂತಂದ್ರೆ ಧ್ರುವ ನಕ್ಷತ್ರ ಅಥವಾ ಸ್ಥಿರವಾದ ಲಕ್ಷ್ಯ ಅಂತ ಅರ್ಥ. ಧ್ರುವ ತಾರೆ, ಸ್ಥಿರವಾದ ಲಕ್ಷ್ಯ, ಸ್ಥಿರವಾದ ಲಕ್ಷ್ಯ ಅಥವಾ ಧ್ರುವ ನಕ್ಷತ್ರ. ಈ ಧ್ರುವ ನಕ್ಷತ್ರದ ಕುರಿತು ಪುರಾಣ ಪುಣ್ಯಕಥೆಗಳಲ್ಲಿ ನಾವು ಕಥೆಗಳನ್ನ ಕೇಳ್ತೀವಿ. ಒಂದು ಹುಡುಗ ಧ್ರುವ ಅಂತ ಇದ್ದ, ಆತ ದೇವರನ್ನ ಒಲಿಸ್ಕೊಂಡು ಯಾವ ರೀತಿಯಾಗಿ ತನ್ನ ಸಾಧನೆಯನ್ನ ಮಾಡಿದ ಅಂತ ಅನ್ನುವುದು ಧ್ರುವ ನಕ್ಷತ್ರದ ಬಗ್ಗೆ ಇರುವಂತಹ ಕಥೆ. ನಿನ್ನಲ್ಲಿ ಒಲವು, ಪ್ರೀತಿ, ದಯೆ ಮುಂತಾದವುಗಳೆಲ್ಲ ಇದ್ದಾಗ ನೀನೇ ಧ್ರುವ ನಕ್ಷತ್ರದಂತೆ ಮಿನುಗುತ್ತೀಯ, ಧ್ರುವ ತಾರೆಯಾಗುತ್ತೀಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡ್ರಿ, ನಿನ್ ನಿತ್ಯ ವೈಶಾಲ್ಯವಹ ನಡೆ ನುಡಿಗಳಿಂದಾಗಿ ಮನವರಳಿ ತಾನಲ್ಲಿ ಮುಂದರಿಯುವುದು. ನಿನ್ನೊಲವು ನಿನ್ನ ದಯೆ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಧ್ರುವ ನಕ್ಷತ್ರ ಅಂತ, ಸ್ಥಿರವಾದ ಲಕ್ಷ್ಯ ಅಂತ ಗುರುತಿಸಿಕೊಳ್ತೀಯ. ಅಂತಹ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಂಬುದು. ಅಂತಹ ಸ್ವಾತಂತ್ರ್ಯ ಎಂಬ ಸ್ವರ್ಗದಲ್ಲಿ ನಮ್ಮ ನಾಡು ಏಳಲಿ ಬಾಳಲಿ ಓ ತಂದೆ ಓ ದೇವರೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಇನ್ನೊಂದ್ಸಲ ಇದರ ಒಂದು ಇದರ ಒಂದು ಸಾರಾಂಶವನ್ನ ನೋಡೋಣ. ಈ ಒಂದು ಚರಣದ ಸಾರಾಂಶ ನೋಡೋಣ. ಪ್ರತಿದಿನ ನಮ್ಮ ನಡೆ ನುಡಿಗಳಲ್ಲಿ ವಿಶಾಲವಾದ ಮನೋಭಾವನೆ ಇರಬೇಕು. ಇದರಿಂದ ನಮ್ಮ ಸುತ್ತಮುತ್ತ ಇರುವವರ ಮನಸ್ಸು ಅರಳಬೇಕು. ಇದಕ್ಕೆಲ್ಲ ನಿನ್ನ ಪ್ರೀತಿ ದಯೆ ಕೃಪೆ ಇರಬೇಕು. ಯಾರ ಕೃಪೆ ಇರಬೇಕು? ದೇವರ ಕೃಪೆ ಇರಬೇಕು. ಒಳ್ಳೆಯ ನಡೆ ನುಡಿಗಳು, ಮನಸ್ಸು ಅರಳುವ ಮಾತುಗಳು, ಪ್ರೀತಿ ದಯೆ ಕೃಪೆ ನಿನ್ನಲ್ಲಿ ಇದ್ದರೆ ನೀನೇ ಧ್ರುವತಾರೆ ಎಂದು ತಿಳಿದುಕೊಳ್ಳಬೇಕು. ಅಂತಹ ಸ್ವಾತಂತ್ರ್ಯವೆಂಬ ಸ್ವರ್ಗದಲ್ಲಿ ಓ ತಂದೆ, ಓ ತಂದೆ ಬಾಳುವ ನಾಡು ನಮ್ಮ ನಾಡು ನಮ್ಮದಾಗಬೇಕು. ಓ ತಂದೆಯೇ, ಓ ದೇವರೇ, ನಮ್ಮ ನಾಡು ಎಂತದಿರಬೇಕು ಅಂದ್ರೆ ಅಂತಹ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ನಾಡುವಂತಹ ಬಾಳುವಂತಹ ನಾಡು ನಮ್ಮದಾಗಬೇಕು ಅಂತ ಹೇಳಿ ಕವಿ ಈ ಚರಣದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಒಳ್ಳೆಯ ನಡೆ ನುಡಿಗಳನ್ನ ಬೆಳೆಸ್ಕೋಬೇಕು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಒಂದ್ಸಲ ಪೂರ್ತಿಯಾಗಿ ಈ ಪದ್ಯದ ಸಾರಾಂಶವನ್ನ ತಿಳ್ಕೊಂಡು ಮುಂದಕ್ಕೆ ಈ ಪಾಠವನ್ನ ಮುಂದುವರಿಸೋಣ, ಮುಗಿಸೋಣ ಅಂತ. ಒಂದ್ಸಲ ಇದ್ರ ಎಲ್ಲಾ ಚರಣಗಳ ಒಂದು ಸಾರಾಂಶವನ್ನು ನೋಡೋಣ. ಸರಿ. ಭಯವಿಲ್ಲದ, ಭೀತಿ ಇಲ್ಲದ ಸರ್ವ ಸ್ವತಂತ್ರ ಮನಸ್ಸು ಎಲ್ಲಿರುತ್ತದೆಯೋ ಅದೇ ನಿಜವಾದ ವಿಮಾನ
ಧನವೆಂಬ ಸಂಪತ್ತಿನಿಂದ ಕೂಡಿದ ತಲೆಯಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲಿ ಅಂತಹ ಮನಸ್ಸು ಯಾವುದಕ್ಕೂ ಜಗ್ಗದೆ ಅಥವಾ ಹೆದರದೆ ಯಾವುದೇ ಪರಿಸ್ಥಿತಿಯಲ್ಲೂ ಕುಗ್ಗದೆ ಅಂತ ಎಂತಹ ಸನ್ನಿವೇಶದಲ್ಲೂ ತಗ್ಗದೆ ಯಾರಿಗೂ ಬಗ್ಗದೆ ಮುಖವನ್ನು ಮೇಲೆ ಮಾಡಿ ಎದೆ ಯುಪಿಸಿ ನೇರವಾಗಿ ನಿಂತಿರುತ್ತದೆ. ಯಾವ ನಾಡಿನಲ್ಲಿ ಇಂತಹ ಸ್ವಾತಂತ್ರ್ಯ ಇರುತ್ತದೆಯೋ ಅದೇ ಸ್ವರ್ಗವಾಗಿರುತ್ತದೆ. ಓ ದೇವರೇ ಏಳಲೈ ಬಾಳಲೈ ನಾಡು ನಮ್ಮದು ಎಂದು ಮೊದಲನೇ ಚರಣದಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಚರಣದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ತಿಳುವಳಿಕೆ ಎಲ್ಲಿ ಸ್ವತಂತ್ರವಾಗಿರುವುದೋ ಅಲ್ಲಿ ಸಂಕುಚಿತ ಮನೋಭಾವ ಅಂದರೆ ಕೇವಲ ನಾನು ನನ್ನದು ಎಂಬ ಸ್ವಾರ್ಥ ಮನೋಭಾವ ನಾಶ ಹೊಂದಿ ವಿಶಾಲ ಮನೋಭಾವ ಬೆಳೆಯುತ್ತದೆ. ಎಲ್ಲರೂ ಒಂದೇ, ಎಲ್ಲರೂ ಸಮಾನರು ಎಂಬ ಮನೋಭಾವ ಮೂಡುತ್ತದೆ. ಪ್ರಪಂಚ ಎಂಬುದು ತುಂಡು ತುಂಡಾಗದೆ ಚದುರಿ ಹೋಗದೆ ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳುತ್ತಾರೆ. ವಿಶ್ವ ಭಾತೃತ್ವ ವಿಶ್ವ ಪ್ರೇಮ ಎಲ್ಲರಲ್ಲೂ ಮನೆ ಮಾಡುತ್ತದೆ. ಎಲ್ಲಿ ಈ ರೀತಿಯ ಸ್ವಾತಂತ್ರ್ಯ ಇರುತ್ತದೆಯೋ ಆ ಸ್ವಾತಂತ್ರ್ಯ ಅದೇ ಸ್ವಾತಂತ್ರ್ಯವಾಗಿರುತ್ತದೆ. ಓ ದೇವನೇ ಏಳಲೈ ಬಾಳಲೈ ನಾಡು ನಮ್ಮದು ಎಂದು ಈ ನುಡಿಯಲ್ಲಿ ಕವಿ ಸಹಬಾಳ್ವೆಯ ಕುರಿತು ಸಹಬಾಳ್ವೆಯ ಮಹತ್ವವನ್ನು ಕುರಿತು ಹೇಳಿದ್ದಾರೆ. ಇನ್ನು ಮೂರನೇ ಚರಣದಲ್ಲಿ ಏನಂತ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸಿನ ಆಳದಿಂದ ಸತ್ಯದ ನುಡಿಗಳು ಹೊರಬರಬೇಕು. ಅಂದರೆ ನಾವು ಮಾತನಾಡುವ ಮಾತುಗಳು ಸತ್ಯದಿಂದ ಕೂಡಿರಬೇಕು. ದುಡಿಮೆಯಲ್ಲಿ ಆಯಾಸವನ್ನು ಕಾಣದೆ ಆಯಾಸಕ್ಕೆ ಮಣಿಯದೆ ಪೂರ್ಣತೆಗೆ ಕೈ ಚಾಚಬೇಕು. ಅಂದರೆ ಎಲ್ಲರೂ ದುಡಿಮೆಯಲ್ಲಿ ಆಯಾಸ ಪಡದೆ ಅಥವಾ ಆಲಸಿಗಳಾಗದೆ ದುಡಿಯುತ್ತಾ ಹೋದರೆ ದೇಶವು ಆರ್ಥಿಕವಾಗಿ ಮುಂದುವರಿಯುತ್ತದೆ. ಆಗ ನಮ್ಮ ನಾಡು ಸಂಪೂರ್ಣ ಸ್ವಾವಲಂಬಿಯಾಗಿ ಉನ್ನತ ಹಂತಕ್ಕೆ ಕೈ ಚಾಚಬೇಕು. ಓ ದೇವರೇ ಅಂತಹ ನಾಡು ನಮ್ಮದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ದೇಶದ ಪ್ರಗತಿಗೆ ನಾಲ್ಕನೇ ಚರಣದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶದ ಪ್ರಗತಿಗೆ ಮಾರಕವಾಗಿರುವ ಸಂಪ್ರದಾಯವೆಂಬ ಅನಿಷ್ಟ ರೂಢಿ ನಿಯಮಗಳು ನಿರ್ಜನದ ಮರುಭೂಮಿಯಂತೆ ಬರಡಾಗಿವೆ. ಅಂದರೆ ಯಾವ ರೀತಿ ಮರುಭೂಮಿಯಲ್ಲಿ ಹಸಿರು ಸಿರಿಯನ್ನು ಕಾಣಲು ಸಾಧ್ಯವಿಲ್ಲವೋ ಅದೇ ರೀತಿ ಕೆಟ್ಟ ಸಂಪ್ರದಾಯ ರೂಢಿ ನಿಯಮಗಳನ್ನು ಆಚರಿಸುತ್ತಾ ಹೋದರೆ ದೇಶದ ಸರ್ವತೋಮುಖ ಬೆಳವಣಿಗೆ ಸಾಧ್ಯವಾಗುವುದಿಲ್ಲ, ಅಸಾಧ್ಯವಾಗುತ್ತದೆ. ಅದಕ್ಕಾಗಿ ಆ ಬರಡಾದ ನಿರ್ಜನದ ಮರುಭೂಮಿಯಲ್ಲಿ ಸುವಿಚಾರವೆಂಬ ಪರಿಶುದ್ಧ ವಾಹಿನಿ ಹರಿಯಬೇಕು. ಅಂದರೆ ಒಳ್ಳೆಯ ವಿಚಾರಗಳೆಂಬ ನದಿಯ ಪ್ರವಾಹಕ್ಕೆ ಕೆಟ್ಟ ಆಚರಣೆ ರೂಢಿ ನಿಯಮ ಸಂಪ್ರದಾಯಗಳು ಕೊಚ್ಚಿಕೊಂಡು ಹೋಗಬೇಕು. ದೇಶದ ಸರ್ವತೋಮುಖ ಅಂದಾಗ ಮಾತ್ರ ದೇಶದ ಸರ್ವತೋಮುಖ ಬೆಳವಣಿಗೆ ಸಾಧ್ಯವಾಗುತ್ತದೆ. ಓ ತಂದೆ ಅಂತಹ ನಾಡು ನಮ್ಮದಾಗಬೇಕು ಎಂದು ಕವಿ ಕೆಟ್ಟ ಆಚಾರಗಳನ್ನು ಬಿಟ್ಟು ಪ್ರಗತಿಪರ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸೋಣ ಎಂದು ಈ ಚರಣದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಐದನೇ ಚರಣದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿದಿನ ನಮ್ಮ ನಡೆ ನುಡಿಗಳಲ್ಲಿ ವಿಶಾಲವಾದ ಮನೋಭಾವನೆ ಇರಬೇಕು. ಇದರಿಂದ ನಮ್ಮ ಸುತ್ತ ಇರುವವರ ಮನಸ್ಸು ಅರಳಬೇಕು. ಇದಕ್ಕೆಲ್ಲ ನಿನ್ನ ಪ್ರೀತಿ ದಯೆ ಕೃಪೆ ಇರಬೇಕು. ಒಳ್ಳೆಯ ನಡೆನುಡಿಗಳು ಮನಸ್ಸು ಅರಳುವ ಮಾತುಗಳು ಪ್ರೀತಿ ದಯೆ ಕೃಪೆ ನಿನ್ನಲ್ಲಿದ್ದರೆ ನೀನು ಧ್ರುವತಾರೆ ಎಂದು ತಿಳಿದುಕೊಳ್ಳಬೇಕು. ಅಂತಹ ಸ್ವಾತಂತ್ರ್ಯವೆಂಬ ಸ್ವರ್ಗದಲ್ಲಿ ಓ ತಂದೆ ಬಾಳುವ ನಾಡು ನಮ್ಮದಾಗಬೇಕು ಎಂದು ಕವಿ ಈ ಚರಣದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಪ್ರಜೆಯು ಒಳ್ಳೆಯ ನಡೆ ನುಡಿಗಳನ್ನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿದ್ದೀರಲ್ಲ ನಮ್ಮ ಕವಿಗಳು ನಮ್ಮ ಕನ್ನಡ ನಾಡಿನ ಕುರಿತು ಎಂತಹ ಒಳ್ಳೆಯ ಕನಸುಗಳನ್ನು ಕಂಡಿದ್ದಾರೆ. ಅಲ್ಲದೆ ಇಂತಹ ನಾಡು ನಮ್ಮದಾಗಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ ಅಲ್ಲ. ಅಂತಹ ನಾಡಿನಲ್ಲಿ ಈಗ ನಾವು ನೀವು ಇದ್ದೇವೆ. ನಮ್ಮ ಕನ್ನಡ ನಾಡು ನಮ್ಮ ಹೆಮ್ಮೆಯಾಗಿದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಎನ್ನುವ ಮಾತುಗಳನ್ನು ನಾವು ಸದಾ ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ಕನ್ನಡಕ್ಕಾಗಿ ಹೋರಾಡಿದಂತಹ ಎಲ್ಲ ಮಹನೀಯರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇರಬೇಕು ಮಕ್ಕಳೇ. ಇನ್ನು ಈ ಪಾಠ ನಿಮ್ಗೆ ತಿಳಿತಲ್ಲ, ನಿಮ್ಗೆ ಏನಾದ್ರೂ ಡೌಟ್ಗಳಿದ್ರೆ ಇವತ್ತು ಸಂಜೆ ನಡೆಯುವಂತಹ SSC ಕ್ಲಾಸ್ನಲ್ಲಿ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಸರಿ ಮಕ್ಕಳೇ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ.